ಪಾರಂಪರಿಕವಾಗಿ ಮಳೆಯಾಧಾರಿತ ಫಸಲುಗಳಿಗೆ ರೈತರು ಜಾನುವಾರುಗಳ ಗೊಬ್ಬರವನ್ನು ಬಳಸುತ್ತಿದ್ದರು. ಗೊಬ್ಬರ ತಯಾರಿಕೆಯಲ್ಲಿ ಯಾವುದೇ ವೈಜ್ಞಾನಿಕ ವಿಧಾನವನ್ನು ಅನುಸರಿಸದ ಕಾರಣ ಗೊಬ್ಬರದ ಗುಣಮಟ್ಟ ಚೆನ್ನಾಗಿ ಇರುತ್ತಿರಲಿಲ್ಲ. ಕ್ರಮೇಣವಾಗಿ ರೈತರು ಜಾನುವಾರುಗಳ ಗೊಬ್ಬರದ ಬಗ್ಗೆ ಆಸಕ್ತಿ ಕಳೆದುಕೊಂಡರು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸತೊಡಗಿದರು. ಪರಿಣಾಮ ಮಣ್ಣಿನ ಆರೋಗ್ಯ, ನೀರು ಹೀರುವ ಶಕ್ತಿ ಮತ್ತು ನೀರನ್ನು ಹಿಡಿದಿಡುವಂತಹ ಶಕ್ತಿ ಕುಂದುತ್ತಾ ಹೋಯಿತು. ಬೇಗನೆ ಗೊಬ್ಬರ ತಯಾರಿಸುವ ಒಂದು ಸಂಶೋಧಿತ ವಿಧಾನಕ್ಕೆ ನ್ಯಾಡೆಪ್ ಎನ್ನಲಾಗುತ್ತದೆ. ಜೈವಿಕ ಗೊಬ್ಬರ ಶುಷ್ಕ ಪರಿಸ್ಥಿತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಂತುಲಿತ ಪೋಷಕ ತತ್ವಗಳ ಪೂರೈಕೆಯೊಂದಿಗೆ ಸಾಕಷ್ಟು ಪ್ರಮಾಣದ ತೇವವನ್ನು ಕೂಡ ಹಿಡಿದಿಡುತ್ತದೆ. ಈ ವಿಧಾನದಲ್ಲಿ ನಾವು 3 ಮೀಟರ್ ಉದ್ದ, 3 ಮೀಟರ್ ಅಗಲ ಮತ್ತು 1 ಮೀಟರ್ ಆಳ ಇರುವ ಹೊಂಡ ಅಥವಾ ಟ್ಯಾಂಕ್ ಅನ್ನು ನಿರ್ಮಿಸುತ್ತೇವೆ. ಟ್ಯಾಂಕಿನ ಒಳಗಿನ ದಪ್ಪ 25 ಸೆಂಟಿಮೀಟರ್ ಇರಬೇಕು. ಅದರ ಗೋಡೆಗಳನ್ನು ಇಟ್ಟಿಗೆ ಮತ್ತು ಮಣ್ಣು ಅಥವಾ ಸಿಮೆಂಟ್ ಮತ್ತು ಮರಳಿನಿಂದ ನಿರ್ಮಿಸಬೇಕು. ಇದರಲ್ಲಿರುವ ಈ ತೂತುಗಳ ಸಂರಚನೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಗಾಳಿ ಸಂಚಾರಕ್ಕೆ ಅನುಕೂಲಕರವಾಗಿದೆ. ಟ್ಯಾಂಕಿನ ತಳಭಾಗ ಇಟ್ಟಿಗೆಯಿಂದ ಮಾಡಲ್ಪಟ್ಟಿದ್ದು ಮೇಲಿನಿಂದ ಹುಲ್ಲಿನಿಂದ ಮುಚ್ಚಲ್ಪಟ್ಟಿರುತ್ತದೆ. ಇದು ಸವಿಸುವಿಕೆ ಅಥವಾ ಬಾಷ್ಪೀಕರಣದ ಮೂಲಕ ಆಗುವಂತಹ ಪೋಷಕ ಅಂಶಗಳ ಹಾನಿಯನ್ನು ತಡೆಗಟ್ಟುತ್ತದೆ. ಟ್ಯಾಂಕಿನಲ್ಲಿಟ್ಟ ಸಾಮಗ್ರಿಗಳನ್ನ ಬಿಸಿಲು ಅಥವಾ ಮಳೆಯ ಸಂಪರ್ಕಕ್ಕೆ ಬಾರದಂತೆ ತಡೆಯುತ್ತದೆ. ಗೊಬ್ಬರವನ್ನು ತಯಾರಿಸುವುದಕ್ಕಾಗಿ ಕೃಷಿ ತ್ಯಾಜ್ಯಗಳು ಅಂದರೆ ಒಣಹುಲ್ಲು, ಉಳಿಕೆಯಾದ ತರಕಾರಿಗಳ ತ್ಯಾಜ್ಯ, ಸೆಗಣಿ ಮತ್ತು ಮಣ್ಣನ್ನು 45:5:50 ತೂಕ ಅನುಪಾತದಲ್ಲಿ ಬಳಸಬೇಕಾಗುತ್ತದೆ. ಪ್ರಾರಂಭದಲ್ಲಿ ಕೃಷಿ ತ್ಯಾಜ್ಯಗಳು, ಆನಂತರ ಸೆಗಣಿ, ಆನಂತರ ಕೊಳಚೆ ಮಣ್ಣನ್ನು ಅದೇ ಅನುಕ್ರಮದಲ್ಲಿ ಬಳಸಬೇಕು. ಪ್ರತಿಯೊಂದು ಪದರದಲ್ಲೂ 45 ಕಿಲೋ ಕೃಷಿ ತ್ಯಾಜ್ಯ, 5 ಕಿಲೋ ಸೆಗಣಿ ಮತ್ತು 50 ಕಿಲೋ ಮಣ್ಣನ್ನು 70 ಲೀಟರ್ ನೀರನ್ನು ಬೆರೆಸಬೇಕು. ಇಂತಹ 30 ಪದರಗಳಿಂದ ಟ್ಯಾಂಕ್ ತುಂಬಿಕೊಳ್ಳುತ್ತದೆ. ಅನುಕೂಲತೆಗಾಗಿ ಪದರಗಳಿಗಾಗಿ ಸಾಮಗ್ರಿಯ ಪ್ರಮಾಣವನ್ನು 2 ಪಟ್ಟು ಹೆಚ್ಚುಗೊಳಿಸಬಹುದು ಹಾಗೂ ಪದರಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಟ್ಯಾಂಕ್ ಅನ್ನು ತುಂಬಿಸಲು ಕೃಷಿ ತ್ಯಾಜ್ಯಗಳು ಲಭ್ಯವಿಲ್ಲವಾದರೆ ಆಗ ಮರಗಳ ಹಾಳಾದ ಭಾಗಗಳು ಮತ್ತು ಹಸಿರು ಗೊಬ್ಬರವನ್ನು ಕೂಡ ಬಳಸಬಹುದು. ಈ ವಿಧಾನದಿಂದ ತಯಾರಿಸಲಾದ ಪೌಷ್ಟಿಕಾಂಶವನ್ನು ಮಣ್ಣು ಹೀರಿಕೊಳ್ಳುತ್ತದೆ. ಟ್ಯಾಂಕ್ ಅನ್ನು ಸಾಮಗ್ರಿಯಿಂದ ತುಂಬಿದ ನಂತರ ವಾರಕ್ಕೆ 2 ಬಾರಿ 22-50 ಲೀಟರ್ ನೀರನ್ನು ಸಿಂಪಡಿಸಬೇಕಾಗುತ್ತದೆ. ಟ್ಯಾಂಕಿನಲ್ಲಿ ತುಂಬಿದ ಸಾಮಗ್ರಿಯನ್ನು 100-120 ದಿನಗಳ ತನಕ ಸಂಪೂರ್ಣವಾಗಿ ಕೊಳೆಯಲು ಬಿಡಿ. ಈ ವಿಧಾನದಲ್ಲಿ ಒಂದು ಟ್ಯಾಂಕ್ ಅನ್ನು ವರ್ಷದಲ್ಲಿ 3 ಬಾರಿ ಬಳಸಬಹುದು. ಪ್ರತಿಯೊಂದು ಆವರ್ತದಲ್ಲೂ 3-3.5 ಟನ್ ಗೊಬ್ಬರ ಉತ್ಪಾದನೆಯಾಗುತ್ತದೆ. ಅಂದರೆ ಪ್ರತಿ ವರ್ಷ 9